उप्पिनकाई नाना तरद उप्पिनकाई हाक्तारे इवत्तिन दिन नानु निमगे ओंदु डिफरेंट आगिरुवंता उप्पिनकाई रेसिपी तगोबंदिनि। नमस्कार फ्रेंड्स, नानु निम्म मधु उत्तर कर्नाटक अडिगेगळ चानल न वीक्षिसुत्तिरुव निमगेल्लरिगू नन्न चानल गे स्वागत। इवत्तिन दिन नानु सौतेकाई उप्पिनकाई माडातिनि। इल्लि एरडु सौतेकाई तगोंडिनि, इदु सांबार सौतेकाई अंत हेळ्तारे। ಇದನ್ನ ತೊಳೆದು ಕಟ್ ಮಾಡಿಟ್ಕೊಳ್ಳ್ರಿ। ಹಂಗ ಒಣ ಮೆಣಸಿನಕಾಯಿ ಒಂದು 15ರಿಂದ 20 ಬಿಸಿನೀರಾಗ ನೆನೆಸಿಟ್ಕೊಂಡಿನಿ ಸ್ವಲ್ಪ ತೊಳೆದು। ಇವನ್ನೆಲ್ಲ ಬೀಜ ತೆಗೆದು ಬಿಡ್ರಿ, ಇದರೊಳಗಿನೂ ಬೀಜ। ಇದರ ಬದಲಾಗಿ ನೀವು ಉತ್ತರ ಕರ್ನಾಟಕ ಭಾಗದ ಕಡೆ ಗುಳಗಾಯಿ ಅಂತ ಹೇಳಿ ಸಿಗ್ತಾವ ಸಣ್ಣ ಸೈಜಿಂದ, ಆ ಸೌತೆಕಾಯಿನೂ ಸೇರಿಸಿ ಮಾಡಬಹುದು। ಈ ಒಂದು ಉಪ್ಪಿನಕಾಯಿನ ಬಹಳ ಅಂದ್ರೆ ಬಹಳ ಟೇಸ್ಟಿ ಆಗಿರ್ತತಿ। ಇದು ಮಂಗಳೂರು ಸೌತೆಕಾಯಿನೂ ಅಂತಾರ, ಆಮೇಲೆ ಸಾಂಬಾರ್ ಸೌತೆಕಾಯಿನೂ ಅಂತ ಹೇಳ್ತಾರ। ಇದರ ಮೇಲಿಂದೆಲ್ಲ ಬೀಜ ತಕ್ಕೊಂಬಿಡ್ರಿ, ತೆಗೆದು ಇದನ್ನ ನಿಮ್ಗೆ ಯಾವ ಸೈಜ್ನಾಗ ಬೇಕು ಆ ಸೈಜ್ನಾಗ ಕಟ್ ಮಾಡ್ಕೊಳ್ರಿ। ಸ್ವಚ್ಛಗೆ ತೊಳೆದು ಒಂದು ಒಣ ಬಟ್ಟೆಲಿ ಒರೆಸಿ ನಾನು ಈಗ ಒಂದು ಕಟ್ ಮಾಡಿ ಬೀಜ ತೆಗೆದು ಹೆಚ್ಕೊಳ್ತೀನಿ। ಇದಕ್ಕೆ ಕಾರ್ಪುಡಿನೂ ಹಾಕ್ಕೋಬೋದು, ಇಲ್ಲ ಅಂತಂದ್ರೆ ಒಣ ಮೆಣಸಿನ್ಕಾಯಿನ ಹಾಕ್ಕೋಬೋದು। ಎರಡರವರೆಗೂ ಎರಡೂ ಖಾರನ, ಆದರೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ ನೋಡ್ರಿ। ಒಣ ಮೆಣಸಿನ್ಕಾಯಿನ ರುಬ್ಬಿ ಹಾಕೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಅದು ಟೇಸ್ಟ್ ಭಾಳ ಚಲೋ ಬರ್ತೈತಿ। ಆಮೇಲೆ ಸ್ವಲ್ಪ ರಸದ ಅಂಶ ಏನಿರ್ತೈತಲ್ಲ ಅದು ಜಾ ಮಂದಗಾಗ ಬರ್ತೈತಿ। ನೀವು ಅದೇ ಕಾರ್ಪುಡಿ ಹಾಕ್ರಿ, ನೀರಾಗ ಆಗ್ತೈತಿ ಉಪ್ಪಿನಕಾಯಿ ಅಂದರೆ ಅದು ಉಪ್ಪಿನಕಾಯಿ ಸೌತೆಕಾಯಿ ಇದು ಮೊದಲ ಸೌತೆಕಾಯಿ ನೀರು ಬಿಟ್ಕೊಂಡು ಒಂದು ಕಡೆ ನೀರು ಆಗಿಬಿಡ್ತೈತಿ, ಒಂದು ಕಡೆ ಹೋಳು ಆಗ್ತವೆ। ಅದಕ್ಕೆ ನಾನು ಇಲ್ಲಿ ಒಣ ಮೆಣಸಿನ್ಕಾಯಿ ತೊಗೊಂಡಿನಿ। ಇಲ್ಲಿ ಒಂದು 2 ಚಮಚದಷ್ಟು ಸಾಸಿವೆ ಮತ್ತು ಹುರ್ಕೊಳ್ತೀನಿ, ಇದು ಅಗಸೆ ಹುರ್ಕೊಳತೀನಿ। ಆಮೇಲೆ 1 ಚಮಚದಷ್ಟು ಸಾಸಿವೆ ತೊಗೊಂಡಿನಿ, ಒಂದು 1/2 ಚಮಚದಷ್ಟು ಮೆಂತ್ಯ ಕಾಳು ತೊಗೊಂಡಿನಿ, 2 ಚಮಚದಷ್ಟು ಅಗಸೆ ಅಂದರೆ ಸ್ವಲ್ಪ ಅಗಸೆ ಒಂಚೂರು ಜಾಸ್ತಿನೇ ಹಾಕ್ಕೋಬೇಕು, ಅದರ 1/2ದಷ್ಟು ಸಾಸಿವೆ, ಅದರ 1/2ದಷ್ಟು ಮೆಂತ್ಯ ಕಾಳು। ಮೆಂತ್ಯ ಕಾಳು ಭಾಳ ಹಾಕಿದರೆ ಹುಳಿ ಜಾಸ್ತಿ ಆಗತ್ತೆ। ಇವು ಮೂರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ, ಸಣ್ಣ ಉರಿ ಒಳಗೆ ಚಟಪಟ ಅಂತ ಸಿಡಿಯವರೆಗೂ ಫ್ರೈ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮೊದಲಿದ್ದನ್ನ ಪುಡಿ ಮಾಡ್ಕೋಬೇಕಾಗತ್ತೆ। ಈಗ ತಣ್ಣಗಾಗೈತಿ, ನಾವೊಂದು ಜಾರಿಗೆ ಹಾಕಿ ಇದನ್ನ ಪುಡಿ ಮಾಡ್ಕೊಳ್ತೇನೆ। ನುಣ್ಣಗೆ ಪುಡಿ ಮಾಡ್ಕೊಳ್ರಿ, ತರಿ ತರಿಯಾಗಿ ಬೇಡ। ಇದನ್ನ ಪುಡಿ ಮಾಡಿ ಒಂದು ಸೈಡ್ ಎತ್ತಿಡ್ರಿ, ಆಮೇಲೆ ಇನ್ನೊಂದು ಜಾರ್ನೊಳಗೆ ನಾನು ಒಣ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೆ ಅವನ್ನ ಹಾಕ್ಕೊಳತೀನಿ। ಸ್ವಲ್ಪ ನೆನೆಸಿಟ್ರೆ ನುಣ್ಣಗೆ ರುಬ್ಬಕ್ಕೆ ಸಾಧ್ಯ ಆಗ್ತೈತಿ, ಅದರ ಸಲುವಾಗಿ ಸ್ವಲ್ಪ ಬಿಸಿನೀರ ನೆನೆಸಿಡ್ಬೇಕು, ಒಂದು 2-3 ತಾಸು ನೆನೆಸಿಟ್ಟರೆ ಇನ್ನೂ ಅಥವಾ ಹೆಚ್ಚಿಗೆ ಇಡ್ರಿ ಒಟ್ಟಿನಲ್ಲಿ। ಅವೇನಂದರೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ನೆನೀಬೇಕು, ನೀವು ಎಷ್ಟು ನಿಮಿಷ ನೆನೆಸಿಡ್ರಿ ಚಂದಾಗಿ ನೆನೀಬೇಕು ಅಷ್ಟೇ। ಉಪ್ಪು ಹಾಕ್ಕೊಳ್ರಿ, ರುಚಿಗೆ ಎಷ್ಟು ಹಿಡಿತೈತಿ ಅಷ್ಟು ಉಪ್ಪು ಹಾಕ್ಕೊಳ್ರಿ। ಆ ಮೆಣಸಿನ್ಕಾಯಿ ನೆನೆಸಿರೋ ಮೆಣಸಿನ್ಕಾಯಿನ ಹುರಿ ಆಗತ್ತೆ ಏನಿಲ್ಲ। ಆಮೇಲೆ ಅಜ್ಜ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಒಣ ಪುಡಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ರಿ। ಅರಶಿನ ಪುಡಿ 1/2 ಚಮಚದಷ್ಟು ಅರಶಿನ ಪುಡಿ ಹಾಕಿ ನುಣ್ಣಗೆ ರುಬ್ಕೊಂಡು ಒಂದು ಕಡೆ ಇಟ್ಕೊಂಡಿನಿ। ಈಗ ಇಲ್ಲಿ ಕಟ್ ಮಾಡಿರುವಂತಹ ಒಂದು ಸೌತೆಕಾಯಿನ ಹಾಕ್ಕೊಳ್ತೀನಿ। ಇದಕ್ಕೆ ಒಂದು 4 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿನ ಹಾಕ್ಕೊಳತೀನಿ, ಅಂದರೆ ಘಮ ಜಾಸ್ತಿ ಬರ್ತೈತಿ. ಕರಿಬೇವಿನ ಸೊಪ್ಪು, ಇಂಗು, ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದೆ, ಅದನ್ನು ಫಸ್ಟ್ ಹಾಕಿ ಎಲ್ಲ ಸೌತೆಕಾಯಿಗೂ ಹತ್ತಂಗೆ ಮಾಡ್ತೀನಿ, ಅಂದರೆ ಕಲರ್ ಮಸ್ತ್ ಬರ್ತೈತಿ. ಫಸ್ಟ್ ಎಣ್ಣೆ ಔಷಧ ಅಂತ ಅದು ಸೌತೆಕಾಯಿಗೆ ಹತ್ಕೊಂಡ್ರೆ ಒಂದು ಕಲರ್ ಉಪ್ಪಿನಕಾಯಿ ಕಲರ್ ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ಎಣ್ಣೆ ಎಲ್ಲ ನಾವು ಅದಕ್ಕೆಲ್ಲ ಪೂರ್ತಿಯಾಗಿ ಹತ್ತಬೇಕು ಹೋಳಿಗೆ, ಹಂಗೆ ಮಿಕ್ಸ್ ಮಾಡ್ಕೊಳ್ರಿ. ಒಗ್ಗರಣೆನೂ ಆರಿರ್ಬೇಕು ರೀ, ಇವನ್ನೆಲ್ಲ ನೆನಪಿಟ್ಕೊಳ್ರಿ. ನೀವು ಸಣ್ಣ ಪುಟ್ಟ ಟಿಪ್ಸ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಈ ಉಪ್ಪಿನಕಾಯಿನ ಹೆಚ್ಚು ದಿನದವರೆಗೂ ತಡಿತೈತಿ. ಈಗ ನೋಡಿರಿ ಒಗ್ಗರಣೆ ಹಾಕಿರೋದನ್ನ ಮಿಕ್ಸ್ ಮಾಡ್ಕೊಳ್ಳೀನಿ. ಆಮೇಲೆ ಈಗ ಇದಕ್ಕೆ ರುಬ್ಬಿರುವಂತಹ ಒಂದು ಐಟಮ್ಸ್ ಮಸಾಲೆ ಐಟಮ್ಸ್ ಐತಲ್ಲ ಅದನ್ನೆಲ್ಲ ಹಾಕ್ಕೋಬೇಕು, ಅಂದರೆ ಸಾಸಿವೆ, ಮೆಂತ್ಯ ಕಾಳು ಅವೆಲ್ಲ ಹಾಕಿದ್ವಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನ ಅವಶ್ಯದ್ರೆ ಸೇರಿಸ್ಕೊಳ್ರಿ, ಅಥವಾ ಮೆಣಸಿನ್ಕಾಯಿ ನೆನೆಸಿಟ್ಟಿರ್ತೀವಲ್ಲ ಅವನ್ನ ನೀರು ಬಳಸೋಕ್ಕಂತೂ ಹೋಗ್ಬಾಡ್ರಿ, ಅದು ಚಲೋ ಅನ್ಸಂಗಿಲ್ಲ. ನೀವು ಮೆಣಸಿನ್ಕಾಯಿ ರುಬ್ಬಿಂದ ಅದರದ್ದು ಜಾರ್ ತೊಳೆದಿರುವಂತಹ ನೀರನ್ನು ಸೇರಿಸ್ಕೋಬೋದು. ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಅದು ಸ್ವಲ್ಪ ನಿಮ್ಗೆ ಡ್ರೈ ಅಂತ ಅನಿಸ್ತೈತಿ, ಆದರೆ ಕಳೆದ ಮೇಲೆ ಒಂದು ರಸ ಹುಳಿ ಹುಳಿ ಮಸ್ತ್ ಇರ್ತೈತಿ ಟೇಸ್ಟ್ ತಿನ್ನಾಕ. ಆಮೇಲೆ ಈ ಸೌತೆಕಾಯಿ ಉಪ್ಪಿನಕಾಯಿ ಇತ್ತಲ್ಲ ರೊಟ್ಟಿ ಜೊತೆನೂ ತಿನ್ಬೋದು, ಭಾಳ ಅಂದ್ರೆ ಭಾಳ ಟೇಸ್ಟ್ ಅನಿಸ್ತೈತಿ. ಒಮ್ಮೆ ಹಿಂಗೆ ಸೌತೆಕಾಯಿ ಮನೆಯೊಳಗೆ ಜಾಸ್ತಿ ಇದ್ದಾಗ ಹಿಂಗೆ ಇಂಥ ಸೌತೆಕಾಯಿ ಏನಾರು ಸಿಕ್ಕಾಗ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಸಾಂಬಾರು ಸೌತೆಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ,
ಅದ್ಭುತವಾದಂಥ ರುಚಿ. ಬಿಸಿ ಅನ್ನಕ್ಕೆ ಇದು ಚರ್ಟಾನ ಕಲಸ್ಕೊಂಡು ತಿಂದ್ರಂತೂ ಇನ್ನೂ ರುಚಿ ಅನಿಸ್ತೈತಿ. ಇದನ್ನು ನಾನು ಒಂದು ಮಣ್ಣಿನ ಪಾತ್ರೆ ಒಳಗೆ ಹಾಕ್ಕೊಳಕತ್ತೀನಿ, ಅಂದ್ರೆ ಟೇಸ್ಟ್ ಬಹಳ ಚಲೋ ಬರ್ತೈತಿ ಅಂತಂದು. ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂದ್ರೆ, ಈ ಉಪ್ಪಿನಕಾಯಿನ ನಾವು ಒಂದು 3-4 ದಿನ ಬಿಸಿಲಿಗೆ ಇಡಬೇಕು, ಅಂದ್ರೆ ಟೇಸ್ಟ್ ಚಲೋ ಅನಿಸ್ತೈತಿ. ನೋಡ್ರಿ, ಈ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡೀನಿ. ಇದನ್ನು ಒಂದು ಬಿಳಿ ಬಟ್ಟಿನ ಕಟ್ಟಿ ನಾನು ಬಿಸಿಲಿಗೆ ಒಂದು 4 ದಿನ ಇಡ್ತೀನಿ. ಅದಾದಮೇಲೆ ಇದು ತಿನ್ನೋದಕ್ಕೆ ಟೇಸ್ಟ್ ಅನಿಸ್ತೈತಿ. ಅಲ್ಲಿವರೆಗೂ ನೀವು ಮತ್ತೆ ತಿನ್ನಕ್ಕೆ ಹೋಗಬಾರ್ದು, ಯಾಕಂತಂದರೆ ಸಾಸ್ವೆ ಮೆಂತ್ಯ ಕಾಳು ಹಾಕಿರೋದ್ರಿಂದ ಕಹಿ ಕಹಿ ಅಂತ ಅನಿಸ್ತೈತಿ. ಸಾಧ್ಯದಷ್ಟು ಒಂದು 2 ದಿನ ಅಂದ್ರೆ ಅದು ಬಿಸಿಲು ಅದಕ್ಕೆ ಹತ್ತಬೇಕು, ಅಂದ್ರೆ ಅದು ಟೇಸ್ಟ್ ಅನಿಸ್ತೈತಿ. ಹಿಂಗೂ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ, ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ಮತ್ತು ಇದನ್ನು ನಾವು 4-5 ದಿನ ಆದಮೇಲೆ ನಾವು ಉಪಯೋಗಿಸಿದ್ರೆ ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಆಮೇಲೆ ರೊಟ್ಟಿ ಜೊತೆ ಅದು ಸ್ವಲ್ಪ ಪ್ರಸಾದ ಅಂತದಿದ್ರೆ ಇನ್ನೂ ಟೇಸ್ಟ್ ಅಂತ ಅನಿಸ್ತೈತಿ. ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಈ ರೀತಿ ಬದನೆಕಾಯಿ ಹಣ್ಣು ಬದನೆಕಾಯಿಂದನೂ ಮಾಡ್ತಾರೆ, ಆಮೇಲೆ ಸೌತೆಕಾಯಿನಿಂದನೂ ಮಾಡ್ತಾರೆ, ಆಮೇಲೆ ಚಳಕಾಯಿ ಅಂಥೇಳಿ ಮಾಡ್ತಾರೆ. ಅದು ಸೇಮ್ ಪ್ರೊಸೀಜರ್, ಆದರೆ ಚಳಕಾಯಿ ಉಪಯೋಗಿಸ್ತಾರೆ. ಹಿಂಗೆ ಬೇರೆ ಬೇರೆ ತರಕಾರಿಗಳನ್ನು ಬಳಸಿ ಈ ರೀತಿ ಉಪ್ಪಿನಕಾಯಿ ಮಾಡಿದರೆ ಬಹಳ ಟೇಸ್ಟಿಯಾಗಿರ್ತೈತಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.